ಎಲ್ರಿಗೂ ನಮಸ್ಕಾರ. ನಾನು ಅಭಿಷೇಕ್ ಉಚ್ಚಿಲ್. ವೆಲ್ಕಮ್ ಬ್ಯಾಕ್ ಟು ಉಚ್ಚಿಲ್ಸ್ ಕಿಚನ್. ಫ್ರೆಶ್ ಪಚ್ಚಲೆ ಸಿಕ್ಕಿದೆ, ಅದರದ್ದು ಇವತ್ತು ಸುಕ್ಕ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಶೈರಿ ಸುಕ್ಕ ತುಂಬಾ ಸುಲಭವಾಗಿರ್ತದೆ, ಹಾಗೆ ತುಂಬಾ ಟೇಸ್ಟಿ ಆಗಿರ್ತದೆ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ. ಒಂದೂವರೆ ಕೆ ಜಿ ಪಚ್ಚಲೆ ಉಂಟು ಇಲ್ಲಿ, ಒಂದು 50 ಪಚ್ಚಲೆ ಬಂದಿದೆ 1.5 ಕೆ ಜಿಯಲ್ಲಿ, ಮೀಡಿಯಂ ಸೈಜ್ ಪಚ್ಚಲೆ. ಇದನ್ನು ಬೇಯಿಸಲಿಕ್ಕೆ ಉಂಟು, ಆದರೆ ಬೇಯಿಸಲಿಕ್ಕಿಂತ ಮೊದಲು ಇದರ ಹೊರಭಾಗ ಉಂಟಲ್ಲ, ಇದನ್ನು ಗೆರೆಸಿ ತೆಗಿಬೇಕು. ಗೆರೆಸಿ ನಂತರ ಒಂದು 2-3 ಸರ್ತಿ ತೊಳೆದು ಸಹ ತೆಗಿಲಿಕ್ಕೆ ಉಂಟು. ಇಲ್ಲಿ ಅಮ್ಮ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾರೆ ಪಚ್ಚಲೆಯನ್ನು ಗೆರೆಸಿ ತೆಗಿಲಿಕ್ಕೆ. ಈ ಪಚ್ಚಲೆಯ ಮೇಲೆ ಉಂಟಲ್ಲ ಎಕ್ಸ್ಟ್ರಾ ಚಿಪ್ಪು ಥರ ಇರ್ತದೆ, ಅದನ್ನು ಸಹ ತೆಗಿಬೇಕು. ನಂತರ ನಾರು ನಾರು ಥರ ಸಹ ಇರ್ತದೆ, ಅದನ್ನೆಲ್ಲ ತೆಗೆದ್ರೆ ಆಯಿತು. ಇನ್ನು ಒಂದು 2-3 ಸರ್ತಿ ಕ್ಲೀನ್ ಮಾಡಬೇಕು ಇದನ್ನು ನೀರಲ್ಲಿ, ಯಾಕೆಂದರೆ ಹೊಯ್ಗೆ ಎಲ್ಲ ಇರ್ತದೆ ಎಕ್ಸ್ಟ್ರಾ, ಅದೆಲ್ಲ ಹೋಗ್ತದೆ ಹೊಯ್ಗೆ. ಕ್ಲೀನ್ ಮಾಡಿ ಎಲ್ಲ ಆಯ್ತು. ಇನ್ನು ಇದನ್ನು ಬೇಯಿಸುವ. ಸ್ವಲ್ಪ ಉಪ್ಪು ಹಾಕ್ತೇನೆ, ಬೇಯಲಿದ್ದೇನೆ. ಆಯಿತು, ನಮ್ಮದು ಪಚ್ಚಲೆ ಬೆಂದಿದೆ, ನೊರೆ ನೊರೆ ಬರ್ತಾ ಉಂಟು. ಇನ್ನು ಇದನ್ನು ತೆಗೆಯುವ. ಬೇಯಿಸಿದ ನಂತರ ಉಂಟಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇಟ್ಟಿದೆ ಇದನ್ನು. ಏನು ಈ ಚಿಪ್ಪಿನೊಳಗಿಂದ ಪಚ್ಚಲೆ ತೆಗೆಯುವ. ಪಚ್ಚಲೆ ಹೀಗೆ ತೆಗೆದು ನಂತರ ಇದರಲ್ಲಿ ಒಂದು ನಾರು ಥರ ಇರ್ತದೆ, ಅದನ್ನು ಈ ಥರ ತೆಗಿಬೇಕು ಅಷ್ಟೇ. ತೆಗಿಲಿಕ್ಕೆ ಮತ್ತೆಂತ ಎಕ್ಸ್ಟ್ರಾ ತೆಗಿಲಿಕ್ಕಿಲ್ಲ ಇದರಿಂದ. ಎಲ್ಲ ಪಚ್ಚಲೆಯದ್ದು ಹೀಗೆ ತೆಗೆದ್ರೆ ಆಯಿತು. ಒಂದೂವರೆ ಕೆ ಜಿ ಪಚ್ಚಲೆ ನೋಡಿ ಇಷ್ಟೇ ಇರೋದು. ಕ್ಲೀನ್ ಮಾಡಿದ ನಂತರ ತುಂಬ ಕಡಿಮೆ ಕಾಣ್ತದೆ ಇದು. ಇನ್ನು ಮಸಾಲಕ್ಕೆ ಒಂದು 10 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಉದ್ದ ಮೆಣಸು, 5 ಗಿಡ್ಡ ಮೆಣಸು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಟೀಸ್ಪೂನಷ್ಟು ಜೀರಿಗೆ, 1¼ ಟೀಸ್ಪೂನಷ್ಟು ಮೆಂತ್ಯೆ ಮತ್ತು ಕರಿಮೆಣಸು, ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿ, ಕೊನೆಯದಾಗಿ ಒಂದು ಸಣ್ಣ ತುಂಡು ಹುಳಿ. ಏನು ಇದಕ್ಕೆ ಒಂದು 1/2 ಟೀಸ್ಪೂನಷ್ಟು ಅರಶಿನ ಹುಡಿ ಹಾಕ್ತೇನೆ. ಏನು ಇಷ್ಟು ಮಸಾಲ ನೈಸಾಗಿ ರುಬ್ಬಿ ತರಲಿಕ್ಕೆ ಉಂಟು ನಮಗೆ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ, ಇದಕ್ಕೆ 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಕರಿಬೇವು ಸೊಪ್ಪು, ಏನು 3 ದೊಡ್ಡ ನೀರುಳ್ಳಿ ಹಾಕ್ತಾ ಇದ್ದೇನೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇದನ್ನು. ನೀರುಳ್ಳಿ ಅದೇ ಸ್ವಲ್ಪ ಹೊತ್ತು ರೋಸ್ಟ್ ಮಾಡುವ, ಸ್ವಲ್ಪ ಸಾಫ್ಟ್ ಆಗುವ ತನಕ. ಏನು 1 ದೊಡ್ಡ ಟೊಮೆಟೊ ಹಾಕ್ತಾ ಇದ್ದೇನೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಟೊಮೆಟೊ. ಏನಿದಕ್ಕೆ ರುಬ್ಬಿದ ಮಸಾಲ ಹಾಕುವ. ನೀರೆಂತ ಹಾಕೋದು ಬೇಡ, ಮತ್ತು ನಮಗೆ ಸುಕ್ಕ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೀರು ಹಾಕಿದರೆ. ಈಗ ಏನು ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಇದು ಕಲ್ಲುಪ್ಪು ಹಾಕ್ತಾ ಇರೋದು. ಪಚ್ಚಲೆ ಪದಾರ್ಥಕ್ಕೆಲ್ಲ ಸ್ವಲ್ಪವೇ ಉಪ್ಪು ಹಾಕ್ಲಿಕ್ಕೆ, ಅದರಿಂದ ಒಂದು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯ್ತು. ಉಪ್ಪು ಸರಿಯಾಗಿ ಮಿಕ್ಸ್ ಮಾಡು, ಸ್ವಲ್ಪ ಬಿಸಿಯಾಗಲಿ ಇದು ಮಸಾಲ, ಮಸಾಲದ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ. ಏನಿದಕ್ಕೆ ಪಚ್ಚಲೆ ಹಾಕ್ತೇನೆ, ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು. ಮಸಾಲೆ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿ, ನಂತರ ನಾವು ಕಾಯಿ ತುರಿ ಹಾಕುವ ಇದಕ್ಕೆ. ಸ್ವಲ್ಪ ಹೊತ್ತು ಮುಚ್ಚುತ್ತೇನೆ ಇದನ್ನು. ಮಸಾಲ ಕುದಿತಾ ಉಂಟು, ಹೆಚ್ಚು ಬೇಯಬೇಕು ಅಂತ ಇಲ್ಲ ಇದು, ಯಾಕೆಂದರೆ ನಾವು ಆಲ್ರೆಡಿ ಬೇಯಿಸಿದ್ದೇವಲ್ಲ ಈ ಪಚ್ಚಲೆಯನ್ನು. ಇನ್ನು ರೋಸ್ಟ್ ಮಾಡಿದ ಕಾಯಿ ತುರಿ ಹಾಕ್ತೇನೆ ಇದಕ್ಕೆ, ಸರಿಯಾಗಿ ಮಿಕ್ಸ್ ಮಾಡುವ. ಈಗಲೇ ಒಳ್ಳೆ ಪರಿಮಳ ಬರ್ತಾ ಉಂಟು ಈ ಕಾಯಿ ತುರಿ ಹಾಕಿದ ಕೂಡಲೇ.
ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ನಮ್ಮ ಮಂಗಳೂರು ಶೈಲಿ ಪಚ್ಚಿಲ ಸುಕ್ಕ ರೆಡಿಯಾಗಿದೆ. ನೀರು ದೋಸೆ ಒಟ್ಟಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ ಇದು. ಆಯಿತು, ಏನು ಟೇಸ್ಟ್ ಮಾಡುವ ಇದನ್ನು. ಸೂಪರ್ ಆಗಿದೆ. ಪಚ್ಚಿಲಿಗೆಲ್ಲ ಒಳ್ಳೆ ಪರ್ಫೆಕ್ಟ್ ಮಸಾಲೆ ಇಳ್ದಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.